ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್. ಇದು ವೈಭವದ ವೈಭವಿ ಲಕ್ಷ್ಮೀ ಪೂಜೆಯ ಒಂದು ತುಣುಕುಗಳು. ಹರಿಪ್ರಿಯ ಅವರ ಮನೆಯಲ್ಲಿ, ಅಂದರೆ ಬೆಂಗಳೂರಿನ ಹರಿಪ್ರಿಯ ಅವರ ಮನೆಯಲ್ಲಿ ವೈಭವಿ ಲಕ್ಷ್ಮೀ ಪೂಜೆಯ ಒಂದು ಆಹ್ವಾನ ನನಗಿತ್ತು. ಸೊ ನಾನು ಕೂಡ ಹೋಗಿದ್ದೆ. ಆ ದಿನ ಏನೇನಾಯಿತು, ಆ ವಿಜೃಂಭಣೆ ಹೇಗಿತ್ತು, ನಿಜವಾಗ್ಲೂ ದೇವಲೋಕನೇ ಕೆಳಗಿಳಿದಿತ್ತೇನೋ ಕೆಳಗಿತ್ತೇನೋ ಅನ್ನೋಷ್ಟು ಮೈ ಮರೆತು ನಾವು ಪೂಜೆಯಲ್ಲಿ ಇನ್ವಾಲ್ವ್ ಆಗಿದ್ವಿ. ಅಷ್ಟು ಚೆನ್ನಾಗಿತ್ತು. ಹಿಂದ್ಗಡೆ ನಿಮಗೆ ವಾದ್ಯಗಳು ಕೇಳಿಸ್ತಾ ಇರಬೇಕು. ಹರಿಪ್ರಿಯಂಗೆ ಆಸೆ ಇತ್ತಂತೆ, ನಾದಸ್ವರ ಇರಬೇಕು, ವಾದ್ಯ ಇರಬೇಕು, ವಾದ್ಯದ ಮೀನ್ಸ್ ವಾದ್ಯದ ಮೂಲಕ ದೇವಿಗೆ ಪೂಜೆ ಆಗಬೇಕು ಅಂಥೇಳಿ ನಾನು ಹೋಗಿ ಕೂತ್ಕೊಂಡು ಎಲ್ಲ ಕುಂಕುಮಾರ್ಚನೆ ಮಾಡಿದ್ವಿ. ತುಂಬ ಸಲ ಅವ್ರ ಮನೆ ಗೃಹ ಪ್ರವೇಶಕ್ಕಾಗಲಿ, ಬೇರೆ ಬೇರೆ ಒಕೇಶನ್ಸಲ್ಲಾಗಲಿ ನಮಗೆ ತುಂಬ ಸಲ ಇನ್ವಿಟೇಷನ್ ಇತ್ತು, ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ. ವೈಭವಿ ಲಕ್ಷ್ಮೀ ಪೂಜೆನ ಬೇಡ, ಮಿಸ್ ಮಾಡೋದು ಈ ಸಲ ಅಂದ್ಕೊಂಡು ಹೋದೆ. ಬ್ಯಾಕ್ಗ್ರೌಂಡಲ್ಲಿ ಆ ವಾದ್ಯ ಮಂತ್ರಗಳು, ಅದ್ರ ಮಧ್ಯದಲ್ಲಿ ಅಷ್ಟೋತ್ತರ ಜೊತೆಗೆ ಕುಂಕುಮಾರ್ಚನೆ ಮಾಡ್ತಾ ಇದ್ದರೆ ಮೈ ಮರೆತು ಕೂತಿದ್ವಿ ನಾವೆಲ್ಲ. ತುಂಬ ಒಂದು ಟ್ರಾವೆಲ್ ಮಾಡಿ ಸ್ಟ್ರೆಸ್ ಫೀಲ್ ಆಗ್ತಾಯಿತ್ತು. ಅಲ್ಲಿ ಹೋಗಿ ಕೂತ್ಕೊಳ್ಳೋ ತನಕ ಅಷ್ಟೆ 5 ನಿಮಿಷದಲ್ಲಿ ನಾನು ಮೈ ಮರೆತುಬಿಟ್ಟೆ. ಆ ಮನೆಯಿಂದ ಆಚೆ ಬರೋವರೆಗೂ ಅದೇ ಹ್ಯಾಂಗ್ ಓವರಲ್ಲಿ ಇದ್ವಿ. ಬೆಳಗ್ಗೆ ನಾವು ಊರು ತಲುಪಿದ್ರೂ ಕೂಡ ನಮ್ಮ ಮನಸ್ಸು ಪೂರ್ತಿಯಾಗಿ ಆ ಪೂಜೆಯಲ್ಲೇ ಇತ್ತು. ಅಷ್ಟು ಅದ್ಭುತವಾಗಿ ಪೂಜೆ ಆಯಿತು. ಸೊ ಮಾಡಿಸಿದ್ರೆ ಈ ಥರ ಮಾಡಬೇಕಪ್ಪ ಪೂಜೆನ ಅಂತ ಅನ್ನಿಸ್ತು ನನಗೆ. ಹರಿಪ್ರಿಯ ಅವರ ಮನೆಯವರು ಅರ್ಜೆಂಟ್ ಮೀಟಿಂಗ್ ಅಂತ ಆಚೆ ಹೋಗಿದ್ದರು, ಹಾಗಾಗಿ ನಿಮಗೆ ಅವ್ರು ಕಾಣಿಸ್ತಲ್ಲ ಫ್ರೇಮಲ್ಲಿ. ಹಾಗೆ ಅಲ್ಲಿ ಇದ್ದ ಎಲ್ಲ ಮುತ್ತೈದೆಯರು ನಾವು ಕುಂಕುಮಾರ್ಚನೆಗೆ ಕೂತಿದ್ವಿ. ತುಂಬ ಚೆನ್ನಾಗಾಯಿತು. ನಾನು ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅನಿಸ್ಬೋದು ನಿಮಗೆ. ತುಂಬ ಚೆನ್ನಾಗಿ ಪೂಜೆ ನೆರವೇರಿತು. ಶ್ರೀ ವೈಭವ ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ.
ನಿಮ್ಗೆ ಇಲ್ಲಿ ಎರಡೆರಡು ರೀತಿಯ ಮಂತ್ರಗಳು ಕೇಳಿಸ್ತಾ ಇರ್ಬೋದು. ಏನಂದ್ರೆ ಅಲ್ಲಿ ಹೋಮ ಆಗ್ತಾ ಇತ್ತು, ಇಲ್ಲಿ ವೈಭವ ಲಕ್ಷ್ಮಿಯ ಘಟಸ್ಥಾಪನೆ ಅಂದ್ರೆ ಪೂಜೆ ಕೂಡ ಆಗ್ತಾ ಇತ್ತು. ಹೋಮದ ಅಲ್ಲಿ ಹೋಮ ಮಾಡ್ತಾ ಇರೋರು ಹೇಳ್ತಾ ಇದ್ದ ಮಂತ್ರಗಳು, ಇಲ್ಲಿ ಈ ಗುರುಗಳು ಹೇಳ್ತಾ ಇದ್ದ ಮಂತ್ರಗಳು ನಿಜವಾಗ್ಲೂ ಸಿಂಕ್ ಆಗ್ತಾ ಇತ್ತು. ಎಲ್ಲ ಮಂತ್ರಗಳ ಜೊತೆಗೆ ನನ್ನ ವಾಯ್ಸ್ ಓವರ್ ಬೇರೆ. ನನಗೆ ಮಂತ್ರಗಳನ್ನು ತೆಗಿಯೋಕ್ಕೆ ನಿಜವಾಗ್ಲೂ ಮನಸ್ಸಿಲ್ಲದೆ ನಿಮಗೆ ಅದನ್ನು ಕೂಡ ಒಂಚೂರು ಹಾಕಿದ್ದೀನಿ. ಹಾಗೆ ನನಗೆ ತುಂಬ ಇಷ್ಟ ಆಗಿ ನಂಗೆ ಅಂದ್ಕೊಳ್ತಾ ಇದ್ದೆ ಪೂಜೆಗೆ ನೆಕ್ಸ್ಟ್ ನೋಡೋಣ, ವಾದ್ಯದವ್ರನ್ನಾಗಲಿ ಅರ್ಚಕರನ್ನಾಗಲಿ ನಾವು ಕರಿಬೋದಲ್ವಾ ಅಂತ ಅನಿಸ್ತು. ನಿಮಗೂ ಕೂಡ ಈ ಅರ್ಚಕರ ಅವಶ್ಯಕತೆ ಇದೆ, ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಇವನ್ ಹರಿಪ್ರಿಯನ್ ಕೂಡ ಕೇಳಿಲ್ಲ, ಹಾಗಾಗಿ ನಿಮಗೆ ಇವರು ಅವಶ್ಯಕತೆ ಇದ್ದರೆ ಹರಿಪ್ರಿಯಂಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜೆ ಮಾತ್ರ. ಅದು ಹೇಳ್ತೀನಿ, ಆ ದೇವಿ ಪ್ರಸನ್ನಳಾಗಿರ್ತಾಳೆ ಅವತ್ತು. ಆ ಮಂತ್ರಗಳು, ಪೂಜೆ, ಆ ಭಕ್ತಿ ವಾತಾವರಣದಲ್ಲಿ ನಿಜವಾಗ್ಲೂ ತುಂಬ ಖುಷಿಯಾಯಿತು ನನಗೆ. ಹಾಗೆ ಹರಿಪ್ರಿಯ ಅವರು ಎರಡು ದಿನದಿಂದ ಕಂಪ್ಲೀಟಾಗಿ ಜೋಡಿಸಿದ್ರು. ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಅಂದರೆ ಯಾವ ಕುಂದು ಕೊರತೆನೂ ಇರಲಿಲ್ಲ ಪೂಜೆಗೆ. ಹಾಗೆ ಹರಿಪ್ರಿಯ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಅವರಿಗೆ ಸಿಕ್ಕಂಥ ಫ್ಯಾಮಿಲಿ, ಅವರ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ ಕೂಡ ಇರ್ತಾರೆ ಯಾವಾಗ್ಲೂ ಇದ್ದು, ಏನೇ ಕಾರ್ಯಕ್ರಮ ಇರಲಿ, ಈವನ್ ನಮ್ಮದು ಈವೆಂಟ್ ಇರಲಿ, ಎಲ್ಲರೂ ಇದ್ದು ಅದನ್ನು ನೆರವೇರಿಸ್ಕೊಡ್ತಾರೆ. ಹಾಗೆ ಒಂದು ಒಳ್ಳೆಯ ಥಾಟ್ ಇತ್ತು ಹರಿಪ್ರಿಯನಿಂದ. ತಾಂಬೂಲ, ಫಲತಾಂಬೂಲ ಕೊಡೋ, ಹೆಣ್ಣು ಬಂದ ಮುತ್ತೈದೆಯರಿಗೆ ಫಲತಾಂಬೂಲ ಕೊಡೋದ್ರ ಜೊತೆಗೆ ಈ ಲಲಿತಾ ಸಹಸ್ರನಾಮದ ಪುಸ್ತಕ ಆಗಲಿ ಅಥವಾ ಭಗವದ್ಗೀತೆಯ ಪುಸ್ತಕ ಆಗಲಿ ಅದನ್ನು ಕೊಡಬೇಕು ಅಂತ ಅವ್ರಿಗೆ ಆಸೆ ಇತ್ತಂತೆ. ಹಾಗೆ ಹರಿಪ್ರಿಯ ಚಿಕ್ಕ ವಯಸ್ಸಿಂದನೂ ವೈಭವ ಲಕ್ಷ್ಮಿ ಪೂಜೆನ ಮಾಡ್ಕೊಂಡು ಬಂದಿದ್ದಾರಂತೆ. ಇಷ್ಟು ವರ್ಷ, ಒಂದು ಹೆಚ್ಚು ಕಡಿಮೆ 25-30 ವರ್ಷ ಆಗಿರ್ಬೋದು ಮೇಡಮ್ ನಾನು ಮಾಡ್ತಾಯಿದ್ದೀನಿ ಅಂತಂದರು. ಅವ್ರಿಗೆ 108 ಬೆಳ್ಳಿ ಹೂಗಳನ್ನು ದೇವಿಗೆ ಏರಿಸಬೇಕು ಅಂತ ಆಸೆ ಇತ್ತಂತೆ. ಅದು ಈ ವರ್ಷ ನಂಗೆ ನೆರವೇರಿತು. ನಾನು 108 ಬೆಳ್ಳಿಯ ಹೂಗಳನ್ನು ತಂದು ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ಅಂತ ಖುಷಿಯಿಂದ ಹೇಳಿಕೊಂಡ್ರು. ಹಾಗೆ ತುಂಬ ಚೆನ್ನಾಗಿ ರೆಡಿ ಕೂಡ ಆಗಿದ್ದರು, ಅಷ್ಟು ಚೆನ್ನಾಗಿ ಕಾಣ್ತಾಯಿದ್ರು ಎಲ್ಲರೂ, ಅವ್ರ ಮಗಳು, ಹರಿಪ್ರಿಯ, ಎಲ್ಲರೂ. ಪೂಜೆನೇ ಒಂದು ಕಳೆ ಇತ್ತು, ಅದರಲ್ಲಿ ಇವರ ಸಂಭ್ರಮ, ಅಲಂಕಾರಗಳು, ಎಲ್ಲ ಹೆಣ್ಮಕ್ಕಳು ತುಂಬ ಖುಷಿ ಕೊಡ್ತು. ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ಸ್, ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದರು. ಸಬ್ಸ್ಕ್ರೈಬರ್ಸ್ ಅಂದರೆ ಹರಿಪ್ರಿಯ ಅವರ ಕಸ್ಟಮರ್ಸ್. ನೋಡಿ ಹೇಗಾಗತ್ತೆ ಅಲ್ವಾ, ನನ್ನ ಫ್ಯಾಮಿಲಿ ಫ್ಯಾಮಿಲಿ ಅಂತ ನಾನು ಹೇಳ್ತಾನೆ ಇರ್ತೀನಿ. ನನ್ನ ಫ್ಯಾಮಿಲಿ, ಅವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನೀವು. ಸೊ ಎಲ್ಲರೂ ಸೇರ್ಕೊಂಡು ನಾವೆಲ್ಲ ಒಂದೇ ಫ್ಯಾಮಿಲಿ ಅನಿಸುತ್ತೆ. ಎಲ್ಲೇ ಹೋದರೂ ಗುರುತಿಡಿದು ಮಾತಾಡಿಸಿ ಆ ಒಂದು ಕುಟುಂಬದ ಒಂದು ಭಾವನೆ ಮನಸ್ಸಲ್ಲಿ ಮೂಡೋ ರೀತಿಯಲ್ಲಿ ನೀವು ನಡ್ಕೊಳ್ತೀರಲ್ವಾ, ಅದಕ್ಕೆ ನಾ ಏನೇ ಹೇಳಿದ್ರೂ ಕಡಿಮೆನೇ, ಈ ಯಾವ ರೀತಿ ಕೃತಜ್ಞತೆ ಸಲ್ಲಿಸಿದ್ರೂ ಕಡಿಮೆನೇ. ನೋಡ್ಬೋದು ನೀವಿಲ್ಲಿ, ಪೂಜೆ ಎಲ್ಲ ಮುಗೀತು, ನನಗೆ ಎಲ್ಲರೂ ಹೆಲ್ಪ್ ಮಾಡಿದ್ರು ವೀಡಿಯೋ ತೆಗೆಯೋಕ್ಕೆ. ಸೊ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಮಾಡಿಕೊಳ್ಳಲೇಬೇಕು ಅಂತ ಮಾಡಿಕೊಂಡೆ. ಯಾಕಂದರೆ ಇಂಥ ಒಂದು ಅವಕಾಶನ ಮಿಸ್ ಮಾಡ್ಕೊಳೋಕ್ಕಾಗತ್ತಾ? ಎಷ್ಟೋ ಕಾರ್ಯಕ್ರಮಗಳನ್ನ ನಾನು ಮಿಸ್ ಮಾಡ್ತೀನಿ, ಎಷ್ಟೊಂದು ಬೆರಳೆಣಿಕೆಯಷ್ಟು ಮಾತ್ರ ನೀವು ನೋಡ್ತೀರಾ. ವಾರದಲ್ಲಿ 3 ದಿನ ನಾನು ಆ ಪೂಜೆ, ಈ ಹಬ್ಬ, ಈ ಸಂಭ್ರಮ ಅಂದ್ಕೊಂಡು ಓಡಾಡಿದ್ರೂ ಕೂಡ ನಾನು ಎಲ್ಲೂ ಶೂಟ್ ಮಾಡಲ್ಲ. ಕಾರಣ ಯಾರ ಪ್ರೈವಸಿಯನ್ನು ಕೂಡ ನಾವು ಏನು ಹೇಳ್ತಾರೆ ಡಿಸ್ಟರ್ಬ್ ಮಾಡಬಾರ್ದು. ಆಮೇಲೆ ಪರ್ಮಿಷನ್ ಕೂಡ ನಾನು ಕೇಳಲಿಕ್ಕೆ ಹೋಗಲ್ಲ ವೀಡಿಯೋ ಮಾಡ್ಬೋದಾ ಅಂತ, ನಂಗೆ ಇಷ್ಟ ಆಗಲ್ಲ. ಹಾಗೆ ಇವರೆಲ್ಲ ನಮ್ಮ ಕುಟುಂಬದವರು, ಇವ್ರಿಗೆ ಕ್ಯಾಮ್ರಾ ವೀಡಿಯೋ ಯಾವುದೇ ಒಂದೇನು ಹೇಳ್ತಾರೆ ಗೊಂದಲಗಳಿಲ್ಲ, ಅಥವಾ ಅವ್ರಿಗೆ ಯಾವುದೇ ಒಂದು ಬೇರೆ ರೀತಿಯಾದ ಅಭಿಪ್ರಾಯಗಳಿಲ್ಲ. ಖುಷಿಯಾಗಿ ಅವರು ನನ್ನ ಕುಟುಂಬ ಅಂದ್ಕೊಂಡು ಅವರೂ ಬರ್ತಾರೆ, ಹಾಗಾಗಿ ನನಗೂ ಕೂಡ ತೋರಿಸ್ಲಿಕ್ಕೆ ಅನುಕೂಲ. ಎಲ್ಲರೂ ಹರಿಪ್ರಿಯನ್ ಫ್ಯಾಮಿಲಿನೇ ಹಾಗೆ, ಬರೀ ಹರಿಪ್ರಿಯಂಗಲ್ಲ ನನಗೂ ಕೂಡ ಅವರಿಂದ ಕಂಪ್ಲೀಟ್ ಸಪೋರ್ಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಎಲ್ಲೇ ಹೋದರೂ ನನ್ನನ್ನು ಮಗಳು ಅಂದ್ಕೊಂಡ್ಬಿಡ್ತಾರೆ ಅವರಮ್ಮ. ಎಷ್ಟು ಚೆನ್ನಾಗಿರುತ್ತೆ ಅವ್ರ ಕೈ ಊಟ ಆಗಲಿ, ಅವರ ಆತ್ಮೀಯತೆ ಆಗಲಿ, ಅವರ ಮನೆಯ ವಾತಾವರಣ ಆಗಲಿ. ನಾನು ಇವನ ಅವರ ಅಜ್ಜಿಯ ಊರಿಗೆ ಕೂಡ ಹೋಗಿದ್ದೀನಿ. ನೋಡಿ ಹೇಗಿರುತ್ತೆ ಬಾಂಧವ್ಯಗಳಲ್ವಾ, ನಾನೆಲ್ಲೋ ಹುಟ್ಟಿ ಅವರೆಲ್ಲೋ ಹುಟ್ಟಿ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದಾಗಿ ಈ ಸಂಬಂಧಗಳು ಕೊನೆಯವರೆಗೂ, ಯೂಟ್ಯೂಬ್ ಇರುತ್ತೋ, ಪ್ರಾಡಕ್ಟ್ಗಳಿರುತ್ತೋ, ಅಥವಾ ಮುಂದೆ ಏನಿರುತ್ತೋ ಗೊತ್ತಿಲ್ಲ ನನಗೆ, ಆದರೆ ನಮ್ಮ ಅವರ ಬಾಂಧವ್ಯಗಳು, ಈ ಪ್ರೀತಿ ವಿಶ್ವಾಸ ಸಂಬಂಧಗಳು ಕೊನೆಯವರೆಗೂ ಉಳಿಯಬೇಕಂತು ನನಗೆ ಭಾಳ ಆಸೆ ಇದೆ. ಎಲ್ರಿಗೂ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ವ್ಯವಹಾರ ವ್ಯಾಪಾರ ಅದು ಬೇರೆ, ಸಂಬಂಧಗಳನ್ನ ಹೀಗೆ ಉಳಿಸ್ಕೊಂಡು ಹೋಗೋಣ ಅಂತ. ಒಂದು ಚಿಕ್ಕದಾಗಿ ಯೋಚನೆ ಮಾಡುವಂಥ ವ್ಯಕ್ತಿಗಳು ಯಾರೂ ಇಲ್ಲ ನಮ್ಮಲ್ಲಿ, ಅದು ನನಗೆ ಪ್ಲಸ್ ಪಾಯಿಂಟ್.
ಎಲ್ಲರೂ ಎಷ್ಟು ಬ್ರಾಡ್ ಮೈಂಡ್, ಕಷ್ಟಪಟ್ಟು ಹೆಣ್ಮಕ್ಳು ದುಡಿತಾ ಇದ್ದಾರೆ. ಈ ವರ್ಷ ಅಷ್ಟೇ ಈ ಮನೆಯ ಗೃಹ ಪ್ರವೇಶ ಮಾಡಿದ್ರು. ಇಲ್ಲಿ ತನಕ ಅಂದರೆ ಎಷ್ಟೋ ದಿನಗಳಾಗಿದ್ರು ಹರಿಪ್ಯ ಮನೇನ ಇನ್ನೂ ಮುಗಿಸ್ಕೊಂಡಿರಲಿಲ್ಲ. ಹಂತ ಹಂತವಾಗಿ ನಾನು ಮುಗಿಸ್ಬೇಕು, ನಾನು ಹಂತ ಹಂತವಾಗಿ ನಾವು ಮುಗಿಸ್ಕೊಂಡು ಹೋಗಬೇಕು ಅಂಥೇಳಿ. ಸೊ ಏನಂದರೆ ಹರಿಪ್ರಿಯನ ಪ್ಯಾಷನ್ ಆಯುರ್ವೇದ ಅನ್ನೋದು. ಈಗ ಅವ್ರ ಮನೆಯವರು ಚೆನ್ನಾಗಿ ದುಡಿತಾ ಇದ್ದಾರೆ, ಅವ್ರ ಮನೆ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ರು, ಹರಿಪ್ರಿಯಂಗೆ ದುಡಿಮೆ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇರಲಿಲ್ಲ, ಆರಾಮಾಗಿರ್ಬೋದಿತ್ತು. ಆದರೆ ಅವರ ತಾತ ಆಯುರ್ವೇದ ಪಂಡಿತ, ಸುತ್ತಮುತ್ತ ಹತ್ತಾರು ಹಳ್ಳಿಗಳಿಗೆ ಅವರು ಪಂಡಿತರು, ಎಷ್ಟೋ ನೂರಾರು ಜೀವಗಳನ್ನು ಉಳಿಸಿರೋವಂಥವ್ರು. ಆ ಕಾಲದಲ್ಲಿ ಕಾಯಿಲೆ ಬಂತು ಅಂದರೆ ಎತ್ತಿನ ಗಾಡಿ ಕಟ್ಕೊಂಡು ಬಂದು ಇವ್ರ ಮನೇಲಿ ಉಳ್ಕೊಂಡು, ಅಜ್ಜಿ ಮನೇಲಿ ಉಳ್ಕೊಂಡು ಔಷಧಿ ತೊಗೊಂಡು ಹುಷಾರಾಗಿದ ಮೇಲೆ ಕಳಿಸ್ತಾ ಇದ್ರಂತೆ. ಅಲ್ಲಿ ತನಕ ಅಜ್ಜಿ ಅಡುಗೆ ಮಾಡಬೇಕಿತ್ತು, ತಾತ ಔಷಧಿ ಕೊಡಬೇಕಿತ್ತು. ಇಂಥ ಒಂದು ವಾತಾವರಣದಲ್ಲಿ ಬೆಳೆದಿರೋರು ಹರಿಪ್ರಿಯ. ಇವರೆಲ್ಲ ತಾತ ಹೇಳಿದ ಔಷಧಿಗಳನ್ನೆಲ್ಲ ಕಲ್ಲಲ್ಲಿ ತೆಯ್ದು ಕೊಡೋದು, ಕುಟ್ಟಿ ಕೊಡೋದು, ಇದೆಲ್ಲ ಮಾಡಿಕೊಟ್ಟಿರೋದ್ರಿಂದ ತುಂಬ ಅನುಭವ ಇದೆ. ಎಷ್ಟು ಆಯುರ್ವೇದ ಗಿಡಮೂಲಿಕೆಗಳು ನನಗೆ ಪ್ರನೌನ್ಸ್ ಕೂಡ ಮಾಡೋಕ್ಕೆ ಬರಲ್ಲ, ಹರಿಪ್ರಿಯ ಅಷ್ಟು ಸರಾಗವಾಗಿ ಮಾತಾಡ್ತಾರೆ ಅವುಗಳ ಬಗ್ಗೆ. ಹಾಗೆ ಅಲ್ಲಿ ಬಂದಿದ್ರಲ್ಲ ಎಷ್ಟು ಜನ ಕಸ್ಟಮರ್ಸ್ ನನಗೆ ಏನು ಹೇಳಿದ್ರು ಗೊತ್ತಾ, ಮೇಡಮ್ ನಾನು ಹಾಸ್ಪಿಟ್ಲಿಗೆ ಹೋಗೋದೇ ಬಿಟ್ಟಿದ್ದೀನಿ, ಎಲ್ಲ ತಲೆನೋವು, ಗ್ಯಾಸ್ಟ್ರಿಕು, ಅದು ಇದು ಏನೇ ಇದ್ದರೂ ಹರಿಪ್ರಿಯ ಮೇಡಮ್ ಕಾಲ್ ಮಾಡ್ತೀವಿ, ಅವರು ಇದನ್ನು ಹಚ್ಕೊಳ್ಳಿ, ಈ ತೈಲ ಹಚ್ಕೊಳ್ಳಿ, ಅಥವಾ ಈ ಒಂದು ಕಷಾಯ ಕುಡೀರಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಷ್ಟಕ್ಕೆ ಎಲ್ಲ ವಾಸಿ ಆಗ್ತಾ ಇದೆ, ಬೇರೆ ಕೆಮಿಕಲ್ಸ್ ಬೇಕಂತ ಅನಿಸ್ತಾನೇ ಇಲ್ಲ ಅಂತ. ಆ ಮಾತು ಕೇಳಿದಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಹೌದು, ಸಾರ್ಥಕ ಆಯಿತು, ಇವರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ದೇ ಒಳ್ಳೆಯದಾಯಿತು ಅಂತ ನನಗನ್ಸುತ್ತೆ. ಹಾಗೆ ಹರಿಪ್ರಿಯ ತುಂಬ ಶ್ರಮ ವಹಿಸಿ ತುಂಬ ಪ್ರಾಡಕ್ಟ್ಗಳನ್ನು ತರ್ತಾನೇ ಇದ್ದಾರೆ. ನಿಮಗೊಂದು ವಿಷಯ ಕ್ಲಿಯರ್ ಮಾಡ್ತೀನಿ, ಪ್ರಾಡಕ್ಟ್ಸ್ ಅನ್ನೋ ಪದ ಬಂದ ತಕ್ಷಣ ನಮಗನ್ಸೋದು ಯಾವುದೋ ಒಂದು, ಆದರೆ ಇದು ಕಂಪ್ಲೀಟ್ಲಿ ಆಯುರ್ವೇದ ಪ್ರಾಡಕ್ಟ್. ಆಯುರ್ವೇದದಲ್ಲಿ ಏನೆಲ್ಲ ಮಾಡ್ಬೋದು ಎಲ್ಲದಕ್ಕೂ ಕೈ ಹಾಕಿದ್ದಾರೆ ಹರಿಪ್ರಿಯ. ಈಗ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ, ಅಂದರೆ ನಾಳಿನ ವ್ಲಾಗ್ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ. ಹಾಗೆ ಹೆಣ್ಮಕ್ಕಳು ಇವತ್ತು ತುಂಬ ಈಸಿಯಾಗಿ, ಅಂದರೆ ಮನೆಯಲ್ಲಿ ಯಾವುದೇ ಕೆಮಿಕಲ್ ಬೇಡ, ನಾವು ತುಂಬ ನ್ಯಾಚುರಲ್ಲಾಗಿ ಇರಬೇಕು, ಬದುಕಬೇಕು, ಆರೋಗ್ಯವಂತರಾಗಬೇಕು ಅಂತಂದರೆ ಈ ಥರ ಪ್ರಾಡಕ್ಟ್ಗಳ ಅವಶ್ಯಕತೆ ನಮಗೆ ತುಂಬ ಇದೆ. ಎಷ್ಟು ಜನ ಗೊತ್ತಾ ಇವರ ಮೇಲೆ ಡಿಪೆಂಡ್ ಆಗಿರೋರು, ಅವರಿಗೆ ಬರುವಂಥ ಮೆಸೇಜ್ಗಳನ್ನು ನನಗೆ ಫಾರ್ವರ್ಡ್ ಮಾಡ್ತಾರಲ್ಲ, ಆಗ ನೋಡಿ ತುಂಬ ಖುಷಿಯಾಗುತ್ತೆ. ಎಷ್ಟು ಜನ ಇವ್ರನ್ನ ನಂಬ್ತಿರಲ್ವಾ ಅಂತ ಅನಿಸುತ್ತೆ. ಅಲ್ಲಿ ಬಂದ ಸಬ್ಸ್ಕ್ರೈಬರ್ಸ್ ಕೂಡ ತಬ್ಕೊಂಡು ಅಲ್ಲೇ ಮುತ್ತು ಕೊಟ್ಟು ಅಷ್ಟು ನನ್ನ ಅಭಿಮಾನದಿಂದ ಮಾತಾಡಿಸ್ತಾರಲ್ವಾ, ಅದಕ್ಕೆ ಕಾರಣ ನಿಜವಾಗ್ಲೂ ಇವರೆಲ್ಲ. ಸೊ ನಾನು ಆ ಪೂಜೆ ಒಳಗೆ ಹೆಂಗೆ ಇನ್ವಾಲ್ವ್ ಆಗಿದ್ದೆ, ನನ್ನ ಮೈ ಮರ್ತಿದ್ದೆ ಅನ್ನೋದು ಮಾತ್ರ ಅಷ್ಟೇ ಸತ್ಯ. ಬಾಗಿಲಿಂದಾಚೆ ಹೋಗಾದಿರೆ ನೋ ರಂಗ.
ಹಾಗೆ ಪೂರ್ಣ ಆಹುತಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು. ಎಲ್ಲರ ಹತ್ರ ಅದನ್ನು ಮುಟ್ಟಿಸಿ ನಮಸ್ಕಾರ ಮಾಡಿಸಿದ ಮೇಲೆ ಅದನ್ನು ಏನು ಹೋಮ ಮಾಡ್ತಾಯಿದ್ರಲ್ಲ ಅಲ್ಲಿ ಪೂರ್ಣಾಹುತಿ ಕೊಟ್ಟರು. ನೀವು ನೋಡ್ಬೋದು ಇಷ್ಟು ಸಾಮಗ್ರಿಗಳನ್ನು ಜೋಡಿಸೋದು ಅಷ್ಟು ಸುಲಭದ ಮಾತಲ್ಲ. ಅರೇಂಜ್ಮೆಂಟ್ಸು, ಆ ಡೆಕೋರೇಷನ್ಸ್, ಅದ್ರ ಜೊತೆಗೆ ಏನೇ ಅಲಂಕಾರ ಇದ್ದರೂ ಕೂಡ ಪೂಜೆಗೆ ಬೇಕಾಗಿರೋ ವಸ್ತುಗಳನ್ನು ಜೋಡಿಸೋದಿದೆಯಲ್ಲ, ತುಂಬ ಕಷ್ಟ. ಇವರು ನಮ್ಮ ಸಬ್ಸ್ಕ್ರೈಬರ್ ನೋಡಿ, ಅವರಿಗೆ ಬಂದ ತಕ್ಷಣ ನಾನೇ ವಿಡಿಯೋ ಮಾಡ್ತಾಯಿದ್ದೀನಿ, ಅವರಿಗೆ ನಾನಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಅರ್ಚನಾ, ಹೇಮಾ ಅವರು, ರೇಖಾ, ಪೂರ್ಣಿಮಾ ಮೇಡಮ್ ಎಲ್ಲರೂ ಇದ್ದಾರೆ, ಅವ್ರಿಗೆ ನಾನಂತ ಗೊತ್ತಾಗಲಿಲ್ಲ. ಅವ್ರು ಬಂದು ಹರಿಪ್ರಿಯ ಅವ್ರನ್ನ ಮಾತಾಡ್ತಾರೆ, ಅವರ ರಿಯಾಕ್ಷನ್ಸ್ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ, ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂದರೆ ಸತ್ಯ ಸರ್ ಬಂದಿದ್ದರು, ತಾರಾ ಅವರು ಬಂದಿದ್ದರು ತುಮಕೂರಿಂದ. ತಾರಾ ಅವರು ಸಾಂಬ್ರಾಣಿ ಬತ್ತಿ ಎಲ್ಲ ಕೊಡ್ತಾರಲ್ಲ ನಮಗೆ, ತಾರಾ ಬಂದಿದ್ದರು. ಸಿರಿಪೂರ್ಣ ಮಾಲ್ಟ್, ಪೂರ್ಣಿಮಾ ಅವ್ರು ಬಂದಿದ್ದರು, ಹೇಮಾ ಬಂದಿದ್ದರು, ಅವರ ಕುರ್ತಾಗಳು ನೀವೆಲ್ಲ ತೊಗೊಂಡಿದ್ದೀರಾ, ಹಾಗೆ ರೇಖಾ ಅವ್ರು ಬಂದಿದ್ದರು, ರೇಖಾ ಅವ್ರ ಕುರ್ತಾ ಕೂಡ ತೊಗೊಂಡಿದ್ದೀರಾ. ಸೊ ಅರ್ಚನಾ ಇದ್ಲು ನನ್ನ ಜೊತೆಗೆ. ಇಷ್ಟು ನಮ್ಮ ಫ್ಯಾಮಿಲಿಯಿಂದ ಇಷ್ಟೊಂದು ಜನ ಬಂದಿದ್ದರು, ಅದೇ ಒಂದು ಖುಷಿ ನನಗೆ. ಎಲ್ಲ ಹತ್ತಿರದಲ್ಲಿದ್ದವರು, ದೂರ ಇದ್ದವರು ಎಲ್ಲರೂ ಪಾಪ ತುಮಕೂರಿಂದ ಬಂದಿದ್ದರು ತಾರ, ಅದೇ ಒಂದು ಖುಷಿ. ಶಶಾಂಕ್ರ ಫೋಟೋ ಹತ್ತು ನಿಮಿಷದಲ್ಲಿ ಪೂರ್ಣಾಹುತಿ ಆಗುತ್ತೆ. ಯಾರು ಅನ್ಯತಾ ಹೋಗ್ಬೇಡಿ, ಸರ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಇವತ್ತು ನಾವು ಮನೆಯವರು ಸರ್ ಗೆಸ್ಟ್ ಆಗಿದ್ದಾರೆ. ಮಹಾನೈವೇದ್ಯ ಮಂಗಳಾರತಿ ಆಗ್ತದೆ, ಎಲ್ಲ ಸಹಕಾರ ಮಾಡಿ. ನೋಡಿದ್ರಲ್ಲ ಅವ್ರ ರಿಯಾಕ್ಷನ್ನು, ಅವ್ರ ಎಕ್ಸೈಟ್ಮೆಂಟು, ಎಷ್ಟು ಹೊತ್ತು ಅವರು ಹಾಗೇ ಒಂದು ಪ್ರೀತಿ ತೋರಿಸ್ತಾ ಇದ್ರು. ಪಾಪ ಬೇಗ ಹೊರಟಿದ್ರು, ಬಟ್ ಅವ್ರಿಗೆ ತುಂಬ ಖುಷಿ ಆಗೋಯ್ತು, ನನಗೂ ಅಷ್ಟೇ ಖುಷಿ ಆಯಿತು. ಇನ್ನು ಕೆಲವರು ನಮ್ಮ ಸುಜಾತ ಹತ್ತ ತೊಗೊಳತ್ತ ಸೀರೆ ಉಟ್ಕೊಂಡು ಬಂದಿದ್ದರು ಸಬ್ಸ್ಕ್ರೈಬರ್. ಅವ್ರು ಹೇಳ್ತಾ ಇದ್ರು, ಮ್ಯಾಮ್ ನಾವು ಅಕ್ಕ ತಂಗಿ ಎಲ್ಲ ನಿಮ್ಮ ಹತ್ರ ಸೀರೆ ತೊಗೊಂಡಿದ್ವಿ, ನಿಮಗೆ ಮೆಸೇಜ್ ಹಾಕಿದ್ವಿ, ಬೇಜಾರಾದ್ರೆ ನಾವು ಮ್ಯಾಮ್ ಸಾರಿ ಮ್ಯಾಮ್ ಅಂತೆಲ್ಲ ಹೇಳ್ತಾ ಇದ್ರು. ಯಾವುದು ಮನಸ್ಸಲ್ಲಿರಲ್ಲ, ನೀವು ನಂಬ್ತೀರ ಇಲ್ವ, ಪ್ರೀತಿ ಅಷ್ಟೇ. ಈ ವಿಶ್ವಾಸಗಳು, ಈ ಪ್ರೀತಿ ಇಷ್ಟೇ ಉಳಿಯೋದು. ಯಾವ ಬೇಜಾರು ನಾನು ಹೇಳ್ತೀನಲ್ಲ, ಸಾವಿರ ಒಳ್ಳೆಯ ಒಳ್ಳೆಯ ಮಾತುಗಳ ಮಧ್ಯೆ ಎಲ್ಲೋ ಒಂದೊಂದು ಅದು ನೆನಪಲ್ಲಿ ಯಾಕೆ ಇಟ್ಕೋಬೇಕಲ್ವಾ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ, ಸಂತೋಷ. ಅದು ಬೇಕು ಅಂದಾಗ ನಾವು ನೆಗೆಟಿವಿಟಿನ ಕಡಿಮೆ ಮಾಡಬೇಕಾಗತ್ತೆ. ನಮ್ಮ ಪೂರ್ಣಿಮಾ ಮೇಡಮ್ ಕೂಡ ಸಖತ್ತಾಗಿ ಕಾಣ್ತಾ ಇದ್ರು ಅವತ್ತು, ಹೌದಲ್ವಾ? ಸಿರಿಪೂರ್ಣ ಮಾಲ್ಟು, ಬಾದಾಮ್ ಪೌಡ್ರ್ ಎಲ್ಲ ತೊಗೊಳ್ತೀರಲ್ವಾ? ನಾನು ಅವರಿಗೆ ಸಬ್ಸ್ಕ್ರೈಬರ್ಗೆ ತೋರಿಸ್ತಿದ್ದೀನಿ, ಇವರೇ ಅವರು, ಅವರೇ ಅವರು, ಇವರೇ ತಾರ ಅವರು ಅಂತ ಎಲ್ಲರೂ ನೀವು ಫೋನಲ್ಲಿ ಮಾತಾಡ್ಸಿರ್ತೀರ, ಬಟ್ ಎಲ್ಲೂ ಪ್ರತ್ಯಕ್ಷವಾಗಿ ನೋಡಿರಲ್ಲ. ಸೊ ಹಾಗಾಗಿ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೆ. ಏನು ಗೊತ್ತಾ, ನಮ್ಮ ಅಕ್ಕನೋ ತಂಗಿನೋ ಅನ್ನೋದು ರೀತಿ ಎಲ್ಲರೂ ಪರಿಚಯ ಮಾಡಿಕೊಡ್ತಿರ್ತೀನಿ. ಅದು ನನಗೆ ಭಾಳ ನನಗೆ ಹೆಮ್ಮೆ ಅನಿಸುತ್ತೆ, ನನ್ನ ಕುಟುಂಬ ಇಷ್ಟು ಒಂದು ಚೆನ್ನಾಗಿದೆ ಅಂತ. ಈ ವಾದ್ಯದವ್ರಿಗೊಂದು ಕ್ರೆಡಿಟ್ ಅನ್ನೋ ಒಂದು ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಅಷ್ಟು ಮೆರುಗು ಬಂದಿತ್ತು ಅವರಿಂದ ಅಂದರೆ, ಒಂದೊಂದು ಹಾಡು ಬಂದಾಗಲೂ ನಮ್ಮ ಮೈ ರೋಮಾಂಚನ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನಡೆಸ್ತಾ ಇದ್ರು. ಪೂರ್ತಿ ಒಂದು ಟೀಮ್, ಒಂದು 3 ಜನ 4 ಜನ ಬಂದಿದ್ದರು. ಮದುವೆ ಮನೆ ಅನ್ನೋ ರೀತಿಯಲ್ಲಿ ಕಳೆ ಕಟ್ಟಿತ್ತು ಇಷ್ಟು. ಹರಿಪ್ರಿಯ ನಿಜವಾಗ್ಲೂ ಈ ಪೂಜೆನ ಅವ್ರ ಜೀವನ ಪೂರ್ತಿ ನೆನೆಸ್ಕೋಬೋದು, ಚೆರಿಷ್ ಮಾಡ್ತಾನೆ ಇರ್ಬೋದು, ಬಿಕಾಸ್ ಅದು ಅಂಥ ಅದ್ಭುತವಾದ ಒಂದು ವಾತಾವರಣ ಪೂಜೆ. ಸೊ ಇಲ್ಲಿ ಪೂರ್ಣಾಹುತಿಗೆಲ್ಲ ರೆಡಿ ಮಾಡಿಕೊಂಡ್ರು. ಪೂರ್ಣ ಆಹುತಿ ಅಲ್ವಾ, ಕರೆಕ್ಟ್. ಸೊ ಅರ್ಚಕರು ಈಗ ಎಲ್ಲರ ಹತ್ರ ಮುಟ್ಟಿಸಿದ ಮೇಲೆ ಅದನ್ನು ಇವಾಗ ಆಹುತಿಗೆ ಹಾಕ್ತಾರೆ. ಸೊ ಅವರ ಕುಟುಂಬಸ್ಥರ ಕೈಯಲ್ಲಿ ಅದನ್ನು ಮುಟ್ಟಿಸ್ಬಿಟ್ಟು ಹಾಕ್ತಾರೆ. ಮಂತ್ರಗಳು ಮಾತ್ರ ಮೈಯೆಲ್ಲ ಒಂದು ರೀತಿ ರೋಮಾಂಚನ. ನಿಜವಾಗ್ಲೂ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಲ್ಲ, ತುಂಬ ಸಲ ಪೂಜೆಗಳಿಗೆ ಹೋದರೂ ಪೂಜೆ ಮುಗಿದ್ಮೇಲೆ ಹೋಗಿರ್ತೀವಿ, ಊಟದ ಸಮಯಕ್ಕೆ ಹೋಗಿರ್ತೀವಿ, ಸರಿನಾ? ಎಷ್ಟೋ ಸಲ ನಾವು ಹೋಗಿ ಕೂತ್ಕೊಳ್ಳೋಲ್ಲ, ಆದರೆ ಶುರುವಿಂದ ಪೂಜೆ ಕೂತ್ಕೊಂಡಾಗಲೇ ಅದರ ಒಂದು ಸ್ವಾದ ನಮಗೆ ಗೊತ್ತಾಗೋದು, ಅಥವಾ ಅದರ ಒಂದು ಅನುಭವ ನಮ್ಗೆ ಆಗಬೇಕು ಅಂದರೆ ಪೂರ್ತಿಯಾಗಿ ನಾವು ನೋಡಬೇಕಾಗತ್ತೆ. ಈ ಪೂಜೆ ಹಾಗೇ ಇತ್ತು, ನನಗೂ ಸಮಯ ಇತ್ತು, ಆರಾಮಾಗಿ ಕೂತಿದ್ದೆ. ಅದಕ್ಕೆ ಏನು, ನನಗೆ ಈ ಪೂಜೆ ತುಂಬ ಇಷ್ಟ ಆಗಿದ್ದು.
ನಮ್ಮ ಮನೆಗಳಲ್ಲಿ ನಾವೇ ಮಾಡಿಸಿದ್ರೆ ಕುತ್ಕೊಳ್ಳೋದುಂಟು, ಆದರೆ ಯಾರ್ದೋ ಮನೇಲಿ ಪೂಜೆ ಮಾಡಿಸ್ದಾಗ ನಿಜವಾಗ್ಲೂ ನಾವು ಹೋಗಿ ಇಷ್ಟೊತ್ತೆಲ್ಲ ಕುತ್ಕೊಳ್ಳಲ್ಲ. ಬಟ್ ಇದು ತುಂಬ ಚೆನ್ನಾಗಾಯಿತು, ನನಗೂ ಆಸೆ ಇದೆ ಮಾಡಿದ್ರೆ ಹೀಗೆ ಮಾಡಬೇಕು ಅಂತ. ನಿಮ್ಮೆಲ್ರಿಗೂ ಹೇಗನ್ಸ್ತು? ಇಷ್ಟ ಆಗದೆ ಅಂತೂ ಇರಲ್ಲ, ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನೂ ಶೇರ್ ಮಾಡಿ. ಈ ಎಲ್ಲ ಪೂಜೆಯ ಒಂದು ಅರ್ಥ ನಿಮಗೆ ಬೇಕು ಅಂದರೆ ನೀವು ನಾಳೆವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನಾಳೆ ವ್ಲಾಗನ್ನು ಕಂಪ್ಲೀಟಾಗಿ ನೋಡಿದಾಗಲೇ ನಿಮಗೆ ಗೊತ್ತಾಗೋದು. ಸೊ ನನಗೂ ಖುಷಿ ಇದೆ ನಿಮಗೆ ನಾಳೆ ತೋರಿಸ್ಲಿಕ್ಕೆ. ಹಾಗೆ ಇನ್ನೂ ಯಾರ್ಯಾರು ಬಂದಿದ್ರು ಅನ್ನೋದು ಕೂಡ ನಾಳೆ ಗೊತ್ತಾಗುತ್ತೆ. ಒಳ್ಳೆ ಒಬ್ಬಟ್ಟಿನ ಊಟ ಮಾಡಿದ್ವಿ, ಆದರೆ ಅದನ್ನು ರೆಕಾರ್ಡ್ ಮಾಡೋದು ನನ್ನ ತಲೆ, ನಾನು ಯಾವಾಗಲೂ ಅಷ್ಟೇ ಮರ್ತುಬಿಟ್ಟಿರ್ತೀನಿ ರೆಕಾರ್ಡ್ ಮಾಡೋದು. ಸೊ ಈ ಒಂದು ಕಡಲೆ ಪುರಿ, ಮಂಡಕ್ಕಿ ಪುರಿ ಅಂತೀವಲ್ಲ, ಅದನ್ನು ಹಾಕ್ಸಿದ್ರು. ಅವಲಕ್ಕಿ ಇದು ಇರಬೇಕದು, ಅದನ್ನು ಹಾಕ್ಸಿದ್ರು ಪೂರ್ಣಾವತಿಗೆ, ಎಲ್ಲರೂ ಕೈಯಲ್ಲೂ ಹಾಕ್ಸಿದ್ರು. ಸೊ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಒಳ್ಳೆಯ ಒಂದು ವಾತಾವರಣ ಅಥವಾ ಒಂದು ದೇವಿಯ ಒಂದು ಆಶೀರ್ವಾದ ನಿಮಗೂ ತಲುಪಲಿ ಅಂತ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಅಷ್ಟರಲ್ಲಿ ನಮ್ಮ ಆಶಿಕ್ ಸರ್ ಹಾಗೆ ಚಿನ್ಮಯಿ ಅವರ ಮಗ ಅಗಸ್ತ್ಯ ಮೂರು ಜನ ಬಂದರು, ಅವರು ಕೂಡ ಮೈಸೂರಿಂದ ಬಂದಿದ್ದರು ಪೂಜೆಗೋಸ್ಕರ. ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು.